ಹಾಯ್, ವೆಲ್ಕಮ್ ಟು ಕನಸು ಕಿಚನ್ ಆ್ಯಂಡ್ ಬ್ಲಾಗ್ಸ್. ನನ್ನ ಚಾನಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿವತ್ತು ಕೆಂಪು ಚಟ್ನಿ ಮಾಡೋಣ ಅಂಥೇಳಿ. ಇದು ಮಸಾಲೆ ದೋಸೆಗೆ, ಇಡ್ಲಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾ ಇಲ್ಲಿ ಗುಂಟೂರು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಎರಡನ್ನೂ ಒಂದು ಬಾಡಿಗೆ ಮೆಣಸಿನ್ಕಾಯಿ 10, ಗುಂಟೂರು ಮೆಣಸಿನ್ಕಾಯಿ 10ನ ತೊಗೊಂಡು ಬಿಸಿ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಒಂದು ಮಿನಿಮಮ್ ಅಂದರೆ ಒಂದು 20 ನಿಮಿಷ ನೆನೆಸ್ಕೊಳ್ಳಿ. ಇದಕ್ಕೆ ಒಂದು 3 ಸ್ಪೂನ್ ಕಡಲೆಪಪ್ಪು, ಸಾಲ್ಟ್ ನಿಮ್ಮ ಟೇಸ್ಟ್ಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಒಂದು 10 ಎಸಳು, ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣು, ಜೀರಿಗೆ, ಎಣ್ಣೆ, ಒಂದು ಸಣ್ಣ ಈರುಳ್ಳಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಎಣ್ಣೆ ಒಂಚೂರು ಬಿಸಿ ಆಗಲಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊಂಡ್ಬಿಡಿ, ಹಂಗೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗಲಿ. ಈರುಳ್ಳಿ ಜಾಸ್ತಿ ಎಲ್ಲ ಫ್ರೈ ಮಾಡೋಕೆ ಹೋಗ್ಬಿಡಿ, ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಮೆಂಗು ಪೇಸ್ಟ್ ಮಾಡ್ತೀವಲ್ಲ, ಸಾಕಾಗುತ್ತೆ. ಈಗ ಇದಕ್ಕೆ ನೆನೆಸಿಟ್ಕೊಂಡಿದ್ದೀವಲ್ಲ ಬಾಕಿ ಮೆಣಸಿನ್ಕಾಯಿ, ಅದನ್ನ ಹಾಕ್ಕೊಳ್ಳೋಣ. ನೀರಿದೆ, ಹುಷಾರಾಗಿ ಹಾಕ್ಕೊಳ್ಳಿ, ಸಿಡಿಯೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ಹಾಕ್ಕೊಳ್ಳಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಬಿಸಿ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಾಕು, ಗ್ಯಾಸ್ ಹಾಕ್ಕೊಂಡ್ಬಿಡಿ. ಇದೊಂಚೂರು ತಣ್ಣಗಾಗಲಿ, ಆಮೇಲೆ ಪೇಸ್ಟ್ ಮಾಡೋಣ. ಇವಾಗ ಮಿಕ್ಸಿ ಜಾರ್ಗೆ ಕಡಲೆಪಪ್ಪು, ಸಾಲ್ಟ್, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಬಿಡಿ. ಹಾಗೆ ಇದು ಫ್ರೈ ಮಾಡಿದ್ದೀವಲ್ಲ, ಇದನ್ನು ಹಾಕ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಕ್ಲೀನಾಗಿ ಹಾಕ್ಕೊಂಡ್ಬಿಡಿ. ಇದನ್ನು ಕೂಡ ನೋಡಿ, ಎಲ್ಲನ ಹಾಕ್ಕೊಂಡಿದ್ದೀನಿ. ಬನ್ನಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರೋಣ. ನೆನಪಿನಲ್ಲಿ ಇಟ್ಕೊಳ್ಳಿ, ನೀರು ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕೆ ಹೋಗ್ಬಿಡಿ. ಇದನ್ನು ಹಾಗೆ ಗಟ್ಟಿಯಾಗಿ ಪೇಸ್ಟ್ ಮಾಡಬೇಕು. ಬನ್ನಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ನಾನು ಪೇಸ್ಟ್ ಮಾಡಿಕೊಂಡು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನ ನಿಮಗಿಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ನಂಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೈ ಬೈ ಫ್ರೆಂಡ್ಸ್, ಸಿಗ್ತೀನಿ ಮುಂದಿನ ವೀಡಿಯೋಲಿ.